ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ತಪ್ಪದೆ ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತಗೊಂಡ್ಬೋದೇನು. ಯಾರೆಲ್ಲ ಯೂಟ್ಯೂಬನ್ನು ಹೊಸ ಒಬ್ಬರು ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಈ ವಿಡಿಯೋ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ತಪ್ಪದೆ ಎಲ್ಲರೂ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ ಇದನ್ನು ಕಷ್ಟ ಇದೆಯಾ, ಯೂಟ್ಯೂಬ್ ಚಾನಲ್ನ ನಾವು ಸ್ಟಾರ್ಟ್ ಮಾಡೋದು ಕಷ್ಟನ ಅಥವಾ ಸುಲಭನ ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರುವಂತಹ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋದು ತುಂಬ ಕಷ್ಟದ ಮಾತು, ತುಂಬ ಇದು ಏನು ಈಸಿ ಇಲ್ಲ. ಇದು ಹೋಗ್ತಾ ಹೋಗ್ತಾ ನಾವು ಚಾನಲನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ರೆವೆನ್ಯೂ ಆಗಿರ್ಬೋದು ಅಥವಾ ಮಾನಿಟೈಸೇಷನ್ ಆಗಿರ್ಬೋದು ಖಂಡಿತವಾಗ್ಲೂ ಆಗೋದಿಲ್ಲ. ಮೊದಲನೇದಾಗಿ ನಮಗೆ 1000 ಸಬ್ಸ್ಕ್ರೈಬರ್ ಆಗಬೇಕು. ನಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್, 1000 ಸಬ್ಸ್ಕ್ರೈಬರ್ ಆಗಿ 4000 ಗಂಟೆ ಆದರೆ ಮಾತ್ರ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಇಲ್ಲಾಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಹಾಗೆಯೇ ಒಂದು ಸಲ ನಮ್ಮ ಚಾನಲಲ್ಲಿ ಕಾಪಿ ರೈಟಿಂಗ್ ಅನ್ನುವಂಥ ಸ್ಟ್ರೈಕ್ ಹೊಡೆದ್ರೆ, ನಮ್ಮ ಚಾನಲ್ಗೆ ಕಾಪಿ ರೈಟಿಂಗ್ ಇರೋದು ವೀಡಿಯೋಗೆ ಬಂದರೆ ನಮ್ಮ ಚಾನಲ್ ಸ್ವಲ್ಪ ದಿನ ಸ್ಟಾಪ್ ಆಗುತ್ತೆ. ಹಾಗೆ 4 ಕಾಪಿ ರೈಟಿಂಗ್ ಏನಾದರೂ ಬಂದರೆ ನಮ್ಮ ಚಾನಲ್ ಬ್ಲಾಕ್ ಆಗುತ್ತೆ, ನೀವು ಮಾಡ್ತಾ ಇರುವಂಥ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗುತ್ತೆ. ಅದಕ್ಕಾಗಿ ನೀವು ಹಾಕುವಂತಹ ವೀಡಿಯೋಗಳ ಬಗ್ಗೆ ನೀವು ಅದು ಕಾಪಿ ರೈಟಿಂಗ್ ಕ್ಲೈಮ್ ಆದರೆ ಅದನ್ನು ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ನೀವು ಓನಾಗಿ ಮಾಡ್ತಿರಾದರೆ ಮಾತ್ರ ಅದನ್ನು ಹಾಕಿ. ಇನ್ನೊಂದು ಚಾನಲಿಂದ ಕಾಪಿ ಮಾಡಿಬಿಟ್ಟು ಅದನ್ನೆಲ್ಲ ಹಾಕಿದರೆ ನಿಮಗೆ ಖಂಡಿತವಾಗಲೂ ಕಾಪಿ ರೇಟಿಂಗ್ ಬರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿನೇ ಇರುತ್ತದೆ. ಹಾಗಾಗಿ ಮೊದಲನೇದಾಗಿ ಅದೇ ನಾನು ಹೇಳಿದ್ದು, 1000 ಸಬ್ಸ್ಕ್ರೈಬರ್ ಆಗಿ 4000 ಗಂಟೆ ಆದರೆ ಮಾತ್ರ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ, ವೀಡಿಯೋಸ್ಗಳನ್ನು ದಿನನಿತ್ಯ ನಾವು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಇವತ್ತು ಮಾಡಿ ಒಂದು ವಾರ ಬಿಟ್ಟು ಮಾಡಿದರೆ, ಹಾಗೆ 1 ತಿಂಗಳು ಬಿಟ್ಟು ಮಾಡಿದರೆ ನಿಜವಾಗ್ಲೂ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ದಿನದಿಂದ ದಿನಕ್ಕೆ ನಮ್ಮ ಚಾನಲ್ಗೆ ಒಂದೇ ವ್ಯೂಸ್ ಆಗಿರ್ಬೋದು ಅಥವಾ 20 ವ್ಯೂಸ್ ಆಗ್ತಾ ಇದೆ ಅನ್ನೋದಾದರೆ ಕೂಡ ಅದು ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ. ನೀವು ದಿನನಿತ್ಯ ಅಪ್ಲೋಡ್ ಮಾಡ್ತಾ ಹೋದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದು ಬಿಟ್ಟು ನೀವು ಇವತ್ತು ಹಾಕಿ ಒಂದು ವಾರ ಹಾಕದೆ ಹೋದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಯಾಕಂದರೆ ನಾವು ದಿನನಿತ್ಯ ವೀಡಿಯೋಸ್ನ ಹಾಕ್ತಾ ಇದ್ದರೆ ನಮಗೆ ಅವರ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು, ನೀವು ಮಾಡುವಂತಹ ವೀಡಿಯೋಗಳಲ್ಲಿ ಒಳ್ಳೆ ಕಂಟೆಂಟ್ ಇರಬೇಕು. ಹಾಗೆ ಮಾಡುವಂತಹ ವೀಡಿಯೋಸ್ ಅಟ್ಲೀಸ್ಟ್ 3 ಮಿನಿಟ್ಸ್ ಆರ್ 5 ಮಿನಿಟ್ ಆಗಿರ್ಬೋದು, 10 ಮಿನಿಟ್ಸ್, ಈ ಥರ ಮಾಡ್ತಾ ಹೋಗಿ. ನಿಮಗೆ ಆ್ಯಡ್ಗಳು ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದರೆ ಆ್ಯಡ್ಗಳು ಕೂಡ ನಿಮ್ಮ ಇದು ವೀಡಿಯೋಸ್ ಕಂಟೆಂಟ್ ಚೆನ್ನಾಗಿದ್ದರೆ, ನೀವು ಹಾಕುವಂಥ ವೀಡಿಯೋಗಳ ವಿಷಯ ಏನಾದರೂ ಇಷ್ಟ ಚೆನ್ನಾಗಿದ್ದರೆ, ಜನಗಳು ಇಷ್ಟ ಆದರೆ ನಿಮಗೂ ಆ್ಯಡ್ಗಳು ತುಂಬಾ ಬರುತ್ತಾ ಹೋಗುತ್ತೆ. 10 ನಿಮಿಷಕ್ಕೆ ಕೆಲವರಿಗೆ 10 ಆ್ಯಡ್ಗಳು ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ನೀವು ಮಾಡುವಂತಹ ವೀಡಿಯೋಗಳು ಆದಷ್ಟು ಟೈಮ್ ಜಾಸ್ತಿ ಇರಲಿ, 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಆಗಿರಲಿ, ಅಥವಾ ಅಟ್ಲೀಸ್ಟ್ ಕಡಿಮೆ ಅಂದರೆ 3 ಮಿನಿಟ್ಸ್ ಆದರೂ ಇರಬೇಕಾಗತ್ತೆ. ಇನ್ನೊಂದು, ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡುವಾಗ ನಮಗೆ ಮೊದಲನೇದಾಗಿ ಭಯ ಇರಬಾರ್ದು. ಹಾಗೆಯೇ ನಮ್ಮ ಚಾನಲ್ನ ಸ್ಟಾರ್ಟ್ ಮಾಡಿ ಓ ಇದು ಮುಳುಗು ಹೋಗುತ್ತೋ ಅಥವಾ ಏನಾದರೂ ಮುಂದೆ ಬರಲ್ವೋ ಅನ್ನುವಂಥ ಒಂದು ಮೈಂಡ್ ಆ್ಯಂಡ್ ಥಾಟ್ ಇರಬಾರ್ದು. ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಓ ಇದನ್ನ ನಾನು ಹೆಚ್ಚು ಮಾಡೇ ಮಾಡ್ತೀನಿ, ಗೋಲ್ ರೀಚ್ ಆಗಿ ಹಾಕ್ತೀನಿ ಅನ್ನೋ ಆ ಥರ ಇರಬೇಕು ನಿಮ್ಮ ಮೈಂಡು. ಅದು ಬಿಟ್ಟು ಒಂದಿನ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು 1 ತಿಂಗಳು ಆ್ಯಡ್ ಅನ್ನು ಹಾಗೆ ಬಿಟ್ಬಿಟ್ರೆ ನಿಮ್ಮ ಚಾನಲ್ಗೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನೂ ಆಗಲ್ಲ, ಹಾಗೆ ವ್ಯೂಸ್ ಕೂಡ ಬರೋದಿಲ್ಲ. ಅದಕ್ಕಾಗಿ ನೀವು ದಿನನಿತ್ಯ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಥವಾ 2-3 ಎಷ್ಟು ಆಗುತ್ತೋ ನಿಮ್ಮ ಕೈಯಲ್ಲಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಜನಗಳಿಗೆ ಇಷ್ಟ ಆದರೆ ಮಾತ್ರ ನಿಮ್ಮ ಚಾನಲ್ನ ಜನಗಳು ಇಷ್ಟಪಟ್ಟು ನೋಡ್ತಾರೆ. ಇನ್ನು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಬೇಕು ಅಂತಂದರೆ, ರೆವೆನ್ಯೂ ಬಗ್ಗೆ ಹೇಳಬೇಕು ಅಂತಂದರೆ, ರೆವೆನ್ಯೂ ಅಷ್ಟೇ, ನಿಮ್ಮ ಚಾನಲ್ನ ವೀಡಿಯೋಸ್ ಎಷ್ಟು ಚೆನ್ನಾಗಿರುತ್ತೋ ಅದರ ಮೇಲೆ ನಿಮಗೆ ರೆವೆನ್ಯೂ ಬರ್ತಾ ಹೋಗುತ್ತೆ. ಆ್ಯಡ್ ಎಷ್ಟು ಬರುತ್ತೋ, ಆ್ಯಡ್ ಎಷ್ಟು ಪ್ಲೇ ಆಗುತ್ತೋ ನಿಮ್ಮ ವೀಡಿಯೋದಲ್ಲಿ, ಅದರ ಮೇಲೆ ರೆವೆನ್ಯೂ ಕೂಡ ಬರ್ತಾ ಹೋಗುತ್ತೆ. ಒಂದು ವೀಡಿಯೋಸ್ ಇವಾಗ $100 ವ್ಯೂಸ್ ಆಗಿಬಿಟ್ರೆ ನಿಮಗೆ $100 ನಿಜವಾಗ್ಲೂ ಬರೋದಿಲ್ಲ. ನಿಮ್ಮ ವೀಡಿಯೋಸ್ ಎಷ್ಟು ವ್ಯೂಸ್ ಆಗುತ್ತೆ, ಆ ವೀಡಿಯೋಸಲ್ಲಿ ಎಷ್ಟು ಆ್ಯಡ್ ಇದೆ, ಅದರ ಬಗ್ಗೆ ನಿಮಗೆ ರೆವೆನ್ಯೂ ಇದರಲ್ಲಿ ಬರ್ತಾ ಹೋಗುತ್ತೆ. ಮತ್ತು ಯಾರು ಹೊಸಬ್ರ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀರೋ, ಯಾರು ಇದ್ದೀರೋ ಮಾಡಲಿಕ್ಕಿದ್ದೀರೋ, ಅವರು ಈ ಥರ ಇದನ್ನು ಫಾಲೋ ಮಾಡ್ತಾ ಹೋಗಿ. ವೀಡಿಯೋಸನ್ನು ಅಷ್ಟೇ, ಒಂದೇ ಸಲ ನೀವು ಚಾನಲ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಒಂದೇ ವರ್ಷದಲ್ಲಿ, ಕೆಲವರಿಗೆ ಒಂದೇ ವರ್ಷದಲ್ಲಿ ಕೂಡ ನೀವು ಮಾನಿಟೈಸೇಷನ್ ಆಗ್ಬೋದು ಅಥವಾ ತುಂಬ ಟೈಮ್ಸ್ನ ತಗೊಳ್ಬೋದು. ಹೋಗ್ತಾ ಹೋಗ್ತಾ ನಿಮ್ಮ ಚಾನಲ್ ಒಳ್ಳೆ ವೀಡಿಯೋಸ್ ಎಲ್ಲ ಇದ್ದರೆ ನಿಮ್ಮ ಚಾನಲ್ ನಿಜವಾಗ್ಲೂ ತುಂಬ ಜನಗಳಿಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಚಾನಲ್ ಒಂದು ಒಳ್ಳೆಯ ಒಂದು ಹಂತಕ್ಕೆ ಕೂಡ ತಲುಪಬಹುದು. ಸೊ ಮೊದಲೇದಾಗಿ ಏನು 1000 ಸಬ್ಸ್ಕ್ರೈಬರ್ ಇರಬೇಕು, ಹಾಗೆ 4000 ಅವರ್ ಆದರೆ ಮಾತ್ರ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಹಾಗೆ ಮಕ್ಕಳ ಚೈಲ್ಡ್ ಇದರ ಬಗ್ಗೆ ಕೂಡ ವೀಡಿಯೋಸ್ನ ಇವಾಗ ಹಾಕೋ ಹಾಗೆ ಇಲ್ಲ, ಕೆಲವೊಂದು ರೆಸ್ಟ್ರಿಕ್ಷನ್ಗಳನ್ನು ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಯೂಟ್ಯೂಬ್ ಚಾನಲ್ ಅಂದರೆ ಕಾಟಾಚಾರಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಏನೇನು ವೀಡಿಯೋಸ್ನ ಅಪ್ಲೋಡ್ ಮಾಡೋ ಹಾಗೆ ಇಲ್ಲ ಇವಾಗ.
ಸೊ ತುಂಬ ರೆಸ್ಟ್ರಿಕ್ಷನ್ಗಳು, ಹಾಗೆ ಅದು ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಯಾರು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ರು ಅವರು ಇದನ್ನು ಫಾಲೋ ಮಾಡ್ತಾ ಹೋಗಿ. ನಿಮಗೂ ಈ ಮಾಹಿತಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ ಕನ್ನಡ ನ್ಯೂಸ್ ಪಾಯಿಂಟ್ನ ಸಬ್ಸ್ಕ್ರೈಬ್ ಮಾಡಿ.